ಆಮೇಲೆ ಇನ್ನೊಂದು ಹೇಳಬೇಕು, ಎಲ್ಲ ಊರಾಗೂ ಮೆರವಣಿಗೆಗಳು ನೋಡ್ಬೋದು. ಇವತ್ತು ನಡೆದಿದ್ದ ಮೆರವಣಿಗೆ ಹೆಂಗೆ ಅಂತಂದ್ರೆ ಅಣ್ಣ, ಒಂದು ಊರಲ್ಲಿ ಸ್ಟಾರ್ಟ್ ಆಗಿದ್ದು, ಯಾ ನಮ್ಮ ಈ ಕುಂಬಳಹಳ್ಳಿನಲ್ಲಿ ಸ್ಟಾರ್ಟ್ ಆಗಿದ್ದಕ್ಕ ಉಪ್ಪಾರಳ್ಳಿ ಹೊಸಕೋಟೆ ಮೂರು ಅಣ್ಣ ಒಂದೇ ಸಮಕ್ಕೆ ಬಂತು ಅಣ್ಣ. ಆ ಹುಡುಗರು ನಡ್ಕೊಂಡು ಬಂದಿದ್ದಿರ್ಬೋದಪ್ಪ ಭಗವಂತನ ಅವ್ರಕ್ಕ ಚೆನ್ನಾಗಿಕ್ಲಿ ಜನ ಹಂಗೆ. ಏನು ಒಂದು ಏನು ಪೊಲೀಸ್ ಅವ್ರನ್ನ ಕರ್ಕೊಂಬಂದು ಮಾಡಿಸಿದ್ದಾಗಲಿ ಏನಿಲ್ಲ, ವಾಲಂಟ್ರಿ ಆಗಿ ಜನ ಸೇರಿ ವಾಲಂಟ್ರಿ ಆಗಿ ಎಲ್ಲ ನಿಂತು ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಯಾಕಂತಂದರೆ ಜನ ಸಹಕಾರ ಇದ್ದರೆ ಎಲ್ಲನೂ ನಡೀತೈತೆ, ಎಲ್ಲನೂ ಇದು ಮಾಡ್ತೈತೆ. ತುಂಬ ಸಹಕಾರ ಮಾಡಿ ತುಂಬ ನಾಜೋಕಾಗಿ, ಅದು ಹೇಳಬೇಕು ನಾಜೋಕು ನಾಣ್ಯ ಅಂತ ಏನು ಹೇಳ್ತಾರೆ ಆ ರೀತಿ ಏನಣ್ಣ, ಯಾರಿಗೂ ಏನು ಆಗದಿರ ಎಲ್ಲ ಎಷ್ಟು ಚೆನ್ನಾಗಿ ನಡೀತಂದರೆ ನಾವು. ಅಂದರೆ ಇನ್ನೊಂದು ಏನಂತಂದ್ರೆ ನಮ್ಮ ಮನ್ಸಾಗ ಭಗವಂತನ ನೆನೆಸ್ಕೊಂಡ್ರೆ ನಾನು ಬರೋದು ಎಲ್ಲೇ ಹೋದರೂ. ಊರಿಗೆ ಸ್ಟಾರ್ಟಿಂಗ್ ಆದಾಗ ಫಸ್ಟ್ ಹೇಳೋದಪ್ಪ ನಿಮ್ಮ ಊರಿಗೆ ಬರ್ತಾಯಿದ್ದೀನಿ ಎಲ್ಲ ಒಳ್ಳೇದೇ ಆಗಲಿ, ಯಾರಿಗೂ ಏನು ಆಗದಿರೋ ಇರಲಿ ಅಂತ. ನಾನು ಹೊರತೋರು ನಾನು ಹುಟ್ಟಿದ ಊರು, ಆದರೆ ಇದು ನನಗೆ ತವ್ರ ಮನೆ ಇದ್ದಂಗೆ ಹೊಸಕೋಟೆ. ಯಾಕಂದರೆ ನನಗೆ ಆ ರೇಸು ಇನ್ನೊಂದು ಅಂದವಾಗ ನಾನು ಇಲ್ಲೇ ಆಯ್ಕೆ ಮಾಡಿದ್ದೆ. ಯಾಕಂತಂದರೆ ಜಾಗ ಎಲ್ಲದಕ್ಕೂ ಅನುಕೂಲ. ಇವತ್ತು ಪ್ರತಿಯೊಬ್ಬರೂನು ಅಷ್ಟೇ, ಇನ್ನೂ ಸುಮಾರು ಊರುಗಳಾಗ ಮೆರವಣಿಗೆಗಳು ಇಕ್ಕೊಂಡವ್ರೆ. ಆಮೇಲೆ ಇದೇ ಥರ ನನ್ನ ತಮ್ಮಂದ್ರು ನೀವೆಲ್ಲರೂ ನನ್ನ ಜೊತೆಗೆ ಇರಬೇಕು ಮುಂದೆ ಏನೇ ಆಗಲಿ. ಇಂಥದ್ರಲ್ಲೇ ಇದ್ರಂತೆ, ಇದು ಯಾರಿಗೂ ಬರಬಾರ್ದು ಅಂಥದ್ರಲ್ಲಿ ನೀವು ನಿಂತಿದ್ದೀರಾ. ಇನ್ನು ಮುಂದೆ ಸಿಕ್ಕೋದೆಲ್ಲ ನಮ್ಗೆ ಜಯನೇ, ಅದು ಕ್ಲಿಯರ್ ಆಗಿ ಐತೆ. ಅದರಲ್ಲಿ ಏನು ಎರಡು ಮಾತು ಇಲ್ಲ, ಒಳ್ಳೆ ರೀತಿ ಮಾಡೋಣ. ದಯವಿಟ್ಟು ನನ್ನ ಅಭಿಮಾನಿಗಳಿಗೆ ಎಲ್ಲರ್ಗೂ ನನಗೆ ಸಪೋರ್ಟ್ ಮಾಡೋರ್ಗೆ ನಾನು ಒಂದೇ ಕೇಳೋದು, ಆ ನಿಂದಿಸೋ ಅಂದಿಗಳನ್ನ ದಯವಿಟ್ಟು ಹೆಸರು ಕೂಡ ಬಳಸ್ಬೇಡ್ರಿ, ನಾವು ನೆನೆಸ್ಕೊಂಡ್ಬಾರ್ದು. ಅದು ನಮ್ಮ ಹಳ್ಳಿ ಭಾಷೆನಾಗ ಹೇಳ್ತಾರೆ, ಏಲಕ್ಕೆ ಹೋದ್ರು ನೆನೆಸ್ಬಾರ್ದು ಅಂತ. ಹಂಗೆ ಮಾಡ್ಕೊಳ್ರಿ ಅವುಗಳನ್ನ, ಅದಕ್ಕೂ ಹೋಲಿಸ್ಬೇಕು, ಅದಕ್ಕೂ ಹೋಲ್ಸೋಕ್ಕಾಗಲ್ಲ ಅದಕ್ಕನ ಇದು. ಅದಕ್ಕೆ ಯಾಕಂತಂದರೆ ನಮ್ಮ ಮೈಂಡ್ ಸೆಟ್ಗಳು ನಾವು ಇದು ಇದಾತೈತೆ ನಮ್ಗೆ ಅಲ್ವೇನಣ್ಣ. ಅದಕ್ಕೆ ಒಂದು ವ್ಯಕ್ತಿತ್ವ ನೋಡೋಣ, ನಾಟಕ ಆಡ್ಕೊಂಡಿರೋಕ್ಕಾಗಲ್ಲ, ನನಗೆ ಬರಲ್ಲ. ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆನೂ ನಾನು ಹಿಂಗೆ ಮಾತಾಡ್ತಾ ಇದ್ದಿದ್ದು, ಬಿಗ್ ಬಾಸಿಂದ ಬಂದ ಮೇಲೂ ಹಿಂಗೆ ಮಾತಾಡೋದು. ಆ ಜನ ವೋಟಿಂಗ್ ಅಂತ ಅಂದವಾಗೂ ನನಗೆ ಮೈಂಡ್ ಸೆಟ್ ಆಗಿಲ್ಲ, ಬಂದ್ಬಿಡ್ಬೇಕು ಈಚೆಕೆ ಅಂತ ಹೇಳಿದ್ದು. ಅವಾಗೂ ಅಂಥ ಬಿಗ್ ಬಾಸ್ ಅಂತ ವೇದಿಕೆ ಅದು ಹಿಸ್ಟ್ರಿ ರಿಪೀಟ್ ಅಂದಂಗೆ ಇನ್ನು ಯಾವ ಕಂಟೆಸ್ಟೆಂಟು ಅದು ಮಾಡೋಕ್ಕಾಗಲ್ಲ. ಏನಣ್ಣ ಆ ಓಟ್ಗಳು ಹಾಕಿ ವಾಪಸ್ ಬರ್ತೀನಿ ಅಂದಾಗ ಬಿಡ್ದಿರ ನಾನು ಇಕ್ಕೊಂಡಿದ್ದು, ಅದೊಂದು ಇತಿಹಾಸ ಅಲ್ವಾ. ಗೆದ್ದಿದ್ದೀನಿ, ಅವತ್ತೇ ಗೆದ್ದಿದ್ದೀನಿ ನಾನು ಬಿಗ್ ಬಾಸು. ಆದ್ರಕ ನಮ್ಗೆ ಕಪ್ಪು ಆ ದುಡ್ಡು ಇದ್ರ ಬಗ್ಗೆ ಗೆಲ್ಲೋ ಎರಡು ರೀತಿ ಗೆಲ್ಲಬೇಕು, ಆಟದಿಂದ ಗೆಲ್ಲೋದೈತೆ, ಮನಸ್ಸಿಂದ ಗೆಲ್ಲೋದೈತೆ. ನನ್ನ ಮನಸ್ಸಿಂದ ಗೆದ್ದಿರೋದಣ್ಣ, ನನಗೆ ಇದೇ ಸಾಕು. ಆ ಗೆಲುವು ಅನ್ನೋ ಆ ಇದ್ರನ್ನ ಒಂದು ಪಟ್ಟಿ ಕಟ್ಕೊಂಡು ಓಡೋ ಕುದುರೆ ನಾನಾಗಕ್ಕೆ ರೆಡಿ ಇಲ್ಲ. ನಾನು ಎಂತ ಅಂತ ಅಂದರೆ ಕಿಂಗ್ ಮೇಕರ್ ಆಗಬೇಕು, ಕಿಂಗ್ ಬೇಕಾಗಿಲ್ಲ, ಕಿಂಗ್ ಮೇಕರ್ ಆಗೇ ಇರ್ತೀನಿ. ಜನರ ಜೊತೆ ಇದ್ದು ಜನಗಳ್ಕ ಏನು ಬೇಕೋ ಜನಗಳ್ಕ ಈ ಹಳ್ಳಿ ಕಾರ ಉಳಿಸೋ ನಿಟ್ಟಿನಲ್ಲಿ ಮಾಡಿಕೊಂಡು ಮುಂದೆ ಹೋಗಿ.